ತಂದೆ ತಾಯಿ ಇಲ್ಲದ ಮಗುನ ಕಷ್ಟಪಟ್ಟು ಓದಿಸಿ ಗ್ರಾಜ್ಯುಯೇಟ್ ಮಾಡಿದ್ಯಾ ಅಂದ್ರೆ ನಿನ್ ಮೆಚ್ಚಬೇಕಂತೆ. ನನ್ನ ತಮ್ಮನ ಗ್ರಾಜ್ಯುಯೇಟೆ. ನಮಸ್ಕಾರ. ನಿನ್ನ ತಂಗಿನ ನಮ್ಮನೆ ಸೊಸೆಯಾಗಿ ಮಾಡ್ಕೊಳ್ಳೋದಿಕ್ಕೆ ನಮ್ಗೆ ಸಂಪೂರ್ಣ ಒಪ್ಪಿಗೆ ಇದೆ. ಆದ್ರೆ ಒಂದು ಕಂಡೀಷನ್. ರವಿಯಣ್ಣ ಹೆದರ್ಕೋಬೇಡಿ, ವರದಕ್ಷಿಣೆ ವರೋಪಚಾರ ಅಂತ ಏನು ಕೇಳಲ್ಲ. ನಿಮ್ ಮಕ ನೋಡಿದ್ರೆ ಹಂಗ್ ಕಾಣಲ್ಲ ಬಿಡಿ. ಆದ್ರೆ ನನ್ಗೊಬ್ಳು ಸೂಪರ್ ತಂಗಿ ಇದ್ದಾಳೆ, ಅವಳನ್ನ ನೀನ್ ಮದ್ವೆ ಆಗೋದಾದ್ರೆ ನನ್ನ ತಮ್ಮ ನಿನ್ ತಂಗಿನ ಮದ್ವೆ ಆಗ್ತಾನೆ. ನನ್ ತಂಗಿಗೆ ಒಳ್ಳೆ ಗಂಡ ಸಿಗ್ತಾನೆ ಅಂದ್ಮೇಲೆ ನಾನ್ ನಿನ್ ತಂಗಿ ಮದುವೆ ಆಗ್ತೀನಿ. ಅಣ್ಣ ಅಂದ್ರೆ ಹೀಗಿರ್ಬೇಕು. ಮುಹೂರ್ತ ಯಾವಾಗ ಇಟ್ಕೊಳ್ಳೋಣ? ದೊಡ್ಡವ್ರು ನೀವು, ನೀವ್ ಯಾವತ್ತು ಹೇಳ್ತೀರ ಅವತ್ತು ಅಲ್ವಾ ಗೌರಿ? ಲೋತಿಪ್ಪ ಎಲ್ಲೋದ್ಲಿ ಅವಳು? ನಿನ್ ಗೈತಿರು ಕಾರ್ಯಕ್ಕೆ ಹೋಗವಳೆ. ಯಾಕೆಲ್ಲಾರು ಮುನಿಸ್ಕೊಂಡಿದ್ದೀರಾ? ಯಾಕೆ ಅಂತೆ ಯಾಕೆ? ಅವ್ರು ಕೇಳಿದ ತಕ್ಷಣ ಹೂ ಅನ್ಬಿಟ್ಟಿಯಲ್ಲ, ಪೆದ್ಗೊಂಡಂತಾರ. ನಿನ್ಗೋಸ್ಕರ ಒಬ್ಳು ಕಾಯ್ತಿರ್ತಾಳೆ ಅಂತ ಗೊತ್ತಿಲ್ವಾ ನಿಂಗೆ? ಯಾರು? ಗೌರಿ. ಅಯ್ಯೋ, ನಾನೇ ಅಂತ ಮಾಡಬಾರ್ದು ಕೆಲಸ ಮಾಡಿದ್ದು? ಓದಿರೋ ಹುಡುಗ ನನ್ ತಂಗಿಗ್ ಒಳ್ಳೆ ಗಂಡ ಸಿಗ್ತಾನೆ ಅನ್ಬಿಟ್ಟು ಹ್ಞೂ ಅನ್ಬಿಟ್ಟೆ. ನಿನ್ ತಂಗಿಗ್ ಒಂದ್ ಒಳ್ಳೆ ಗಂಡ ಸಿಗ್ಬೇಕು ಅಂತ ನೀನ್ ಆಸೆ ಪಡೋ ಹಾಗೆ ನನ್ಗೂ ಒಂದ್ ಒಳ್ಳೆ ಅದಕ್ಕೆ ಸಿಗ್ಬೇಕು ಅಂತ ಆಸೆ ಇರಲ್ವಾ? ನನ್ ತಂಗಿ ಮನಸ್ಸು ಎಂತ ನನಗ್ ಗೊತ್ತಿಲ್ವಾ? ಅದಕ್ಕೆ ಆ ಹುಡುಗಿ ನೋಡಿದ ತಕ್ಷಣ ಹ್ಞೂ ಅನ್ಬಿಟ್ಟೆ. ಕುಕ್ ಬಿಡ್ತೀನಿ ನೋಡು. ಗೌರಿ ಇರೋದೇನಕ್ಕೆ? ಯಾಕೆ? ನಿನ್ ಬಟ್ಟೆ ಒಗ್ಯಕ್ಕೆ, ಮನೇನ ಸಾರ್ಸಿ ಗುಡ್ಸಿ ರಂಗೋಲಿ ಹಾಕಕ್ಕೆ, ಕೊಟ್ಗೆಲಿರೋ ಸಗಣಿ ನೀ ಎತ್ತಕ್ಕೆ ಅಲ್ವಾ? ಎಸ್ ಎಸ್ ಅಂತೆ. ಅವ್ಳು ನಿನಗೋಸ್ಕರ ಎಷ್ಟೊಂದ್ ಮಾಡಿದಾಳೆ, ಯಾವತ್ತಾದ್ರೂ ಅದ್ರ ಬಗ್ಗೆ ಯೋಚನೆ ಮಾಡಿದ್ಯಾ? ಅವ್ಳು ಮಾಡಿರೋದೆಲ್ಲ ತಿರ್ಸ್ಕೊಟ್ ಬಿಟ್ರೆ ಎಲ್ಲ ಸರಿ ಹೋಗುತ್ತಲ್ವಾ? ಹಾಗಾದ್ರೆ ನೀನ್ ನನ್ಗೆ ಏನೇನ್ ಮಾಡಿದ್ಯೋ ಅದನ್ನೆಲ್ಲ ತಿರುಗಿಸ್ಕೊಟ್ಬಿಡ್ಲ? ಅವ್ಳು ಕೊಟ್ಟಿದ್ದನ್ನೆಲ್ಲ ತಿರುಗಿಸ್ಕೊಡ್ಬಹುದು, ಆದ್ರೆ ಮನಸ್ ಕೊಟ್ಟಿದ್ದಾಳೆ ಅದನ್ ಕೊಡಕ್ಕಾಗತ್ತಾ? ಅಯ್ಯಯ್ಯಯ್ಯೋ, ಈ ಮನಸ್ಸು ಕನಸು ಇದೆಲ್ಲ ನನ್ಗೇನು ಅರ್ಥ ಆಗೋದಿಲ್ಲ ಕಣವ್ವ. ಈಗ ನಾನೇನ್ ಮಾಡ್ಬೇಕು ಹೇಳು? ಮೊದ್ಲು ನೀನ್ ಅವಳ ಹತ್ರ ಹೋಗು. ಅಯ್ಯೋ ಇರು, ನಿನ್ನೇ ನಾನ್ ಮದ್ವೆ ಆಗೋದು ಅಂತ ಹೇಳ್ಬೇಕು. ಆಗ್ಲೇ ನಾನ್ ನಿನ್ನ ಮಾತಾಡ್ಸೋದು. ಸರಿ ಆಯ್ಗೋ. ಇಂಗ್ಲಿಷ್ ಅಲ್ಲಿ ಹೇಳ. ಹೇಳು. ಹೆಂಗ್ ಹೇಳೋದು? ಐ ಲವ್ ಯು ಅಂತ ಹೇಳು. ಐ ಡಬ್ ಯು. ಐ ಲವ್ ಯು. ಐ ಡಬ್ ಯು. ಅಯ್ಯೋ ಐ ಡಬ್ ಯು. ಅದನ್ನೆಲ್ಲ ಮೇಡಮ್ ಇಷ್ಟೊತ್ತು ಹೇಳಿದ್ದು.